ಯಾವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮೇಲೆ ಮೂಡಾದ ಹಗರಣ ಬಂತು, ಸ್ವತಃ ಅವ್ರದೇ ಹೆಸರು ಇನ್ವಾಲ್ವ್ಮೆಂಟ್ ಆಗಿದೆ. ಅದರ ಜೊತೆಗೆ ಅಲ್ಲಿ ಬೈ ಮಾಡಬೇಕು. ಅದರ ಜೊತೆಗೆ ಆ ಒಂದು ವಾಲ್ಮೀಕಿ ಆ ಒಂದು ಕಾರ್ಪೊರೇಷನ್ ಹಗರಣ ಎಲ್ಲವೂ ಡೈರೆಕ್ಟು ನೇರವಾಗಿ ಮುಖ್ಯಮಂತ್ರಿಗಳ ಹೆಸರೇ ಇನ್ವಾಲ್ವ್ ಆಯಿತು. ಮತ್ತು ಈಗ ಕೋರ್ಟಲ್ಲಿ ಪ್ರಕರಣ ಚಾಲ್ತಿ ಇದೆ. ಇಂಥ ಸಂದರ್ಭದಲ್ಲಿ ಬಹುಶಃ ಎಲ್ಲೇ ಒಂದು ಹಂತದಲ್ಲಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಹಂತಕ್ಕೆ ಬಂದದ. ಇವನ್ ಇನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಲ್ಲಿಯೂ ಸಹಿತ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಅವರು ಈ ಒಂದು ಸರ್ಕಾರದ ಬಗ್ಗೆ ಬೇಜಾರಿನಲ್ಲಿದ್ದಾರೆ. ಹೀಗಾಗಿ ಇನ್ ಫೈಟಿಂಗ್ ಜೋರಿದೆ. ಮತ್ತು ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋಂಥದ್ದು ಈಗಾಗಲೇ ಭಾಳಷ್ಟು ಜನ ತಾವೇ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಆ ಇನ್ ಫೈಟಿಂಗು ಎಲ್ಲ ಒಂದು ಏನು ಇನ್ಸ್ಟೆಬಿಲಿಟಿ ಚಾಲೂ ಆಗಿದೆ. ಅದಕ್ಕಾಗಿ ಜನರ ಮೈಂಡನ್ನು ಡೈವರ್ಟ್ ಮಾಡೋ ಸಲುವಾಗಿ ಭಾರತೀಯ ಜನತಾ ಪಾರ್ಟಿಯ ಲೀಡರ್ಸ್ ಮೇಲೆ, ಈಗ 5-6 ಜನ ಲೀಡರ್ಸ್ ಮೇಲೆ ಎಫ್ ಐ ಆರ್ ಫೈಲ್ ಮಾಡುವಂಥದ್ದು, ಕಂಪ್ಲೇಂಟ್ ಫೈಲ್ ಮಾಡೋದು, ಒಂದು ಎನ್ಕ್ವೈರಿ ಫಿಕ್ಸ್ ಮಾಡುವಂಥದ್ದು ಇದೆಲ್ಲ ಸ್ಟಾರ್ಟ್ ಆಗಿದೆ. ಈಗ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ಯಾವಾಗ 10-15 ವರ್ಷದ ಹಿಂದೆ ಡಿನೋಟಿಫಿಕೇಷನ್ ಮಾಡಿದ್ದನ್ನು ಕೇಸನ್ನು ಇವತ್ತು ಲೋಕಾಯುಕ್ತದಲ್ಲಿ ಅಲ್ಲೇ ಪೆಂಡಿಂಗ್ ಇತ್ತು ಕಂಪ್ಲೇಂಟ್ ಅಂತೇಳಿ ಅದನ್ನು ಹೊರಗೆ ತೆಗೆಯುವಂಥ ಕೆಲಸ ನಡೀತಾ ಇದೆ. ನಾನು ಹೇಳ್ತೀನಿ, ಸಿದ್ದರಾಮಯ್ಯವ್ರ ಹಿಂದೆ 5 ವರ್ಷ ಇದ್ದರು ಮುಖ್ಯಮಂತ್ರಿ, ಈಗ ಮತ್ತೆ 1.5 ವರ್ಷ ಆಯ್ತು ಹೊಸದಾಗಿ ಮುಖ್ಯಮಂತ್ರಿಯಾಗಿ. ಈ ಸಂದರ್ಭದಲ್ಲಿ ಅವರು ನಾರ್ಮಲ್ ಕೋರ್ಸಲ್ಲಿ ಮಾಡಿದರೆ ಯಾರೂ ಅದನ್ನು ಕ್ವಶನ್ ಮಾಡ್ತಾ ಇರಲಿಲ್ಲ. ಇನ್ನು ರೆಗ್ಯುಲರ್ ಕೋರ್ಸಲ್ಲಿ ಆಯ್ತಪ್ಪ ಏನೋ ಹಗರಣದ ಅದ್ರ ಬಗ್ಗೆ ಏನೋ ಎನ್ಕ್ವೈರಿ ಮಾಡ್ತಾರೆ ಅಂದರೆ ಬೇರೆ. ಯಾವಾಗ ತಮ್ಮ ಮೇಲೆ ಈ ರೀತಿ ಅಪಾದನೆ ಬಂತು, ಈ ರೀತಿಯಾದಂಥ ಭ್ರಷ್ಟಾಚಾರದ ಹಗರಣಗಳು ನಡೆದು ಜನರ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡೋದು ಮತ್ತು ಬಿ ಜೆ ಪಿ ಮೇಲೆ ಒಂದು ದ್ವೇಷದ ರಾಜಕಾರಣ ಸಲುವಾಗಿ ಎಫ್ ಐ ಆರ್ ಫೈಲ್ ಮಾಡೋದು, ಬೇರೆ ಬೇರೆ ಅರೆಸ್ಟ್ ಮಾಡೋದು ಇದೆಲ್ಲ ಸ್ಟಾರ್ಟ್ ಆಗಿದೆ. ಹೀಗಾಗಿ ದ್ವೇಷದ ರಾಜಕಾರಣ ಪ್ರಾರಂಭ ಮಾಡಿದೆ. 100%, ಇದು ಸಿದ್ದರಾಮಯ್ಯನವರು ಮತ್ತು ಇಡೀ ಕಾಂಗ್ರೆಸ್ ಸರ್ಕಾರದ್ದು ಇದೆಲ್ಲ ಒಂದು ಹಗರಣ ಮುಚ್ಚಿ ಹಾಕ್ಲಿಕ್ಕೆ ಇದೆಲ್ಲ ಪ್ರಯತ್ನ ನಡೀತದೆ. ದ್ವೇಷನ ಸಹ ಮತ್ತೊಂದು ಯಾವುದೋ ಒಂದು ಹೊಸ ಯೋಜನೆ ಘೋಷಣೆ, ಅದಕ್ಕೆ ಹಣ ಬಿಡುಗಡೆ ಮಾಡೋದು ಯಾವುದೂ ನಡೀತಾ ಇಲ್ಲ ರಾಜ್ಯದಲ್ಲಿ. ಒಂದು ರೀತಿ ಅರಾಜಕತೆ, ಒಂದು ಕಡೆ ಅಲ್ಪಸಂಖ್ಯಾತರ ತುಷ್ಟೀಕರಣ, ಅದರ ಮುಖಾಂತರ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆ ಗಣೇಶೋತ್ಸವ ಒಂದು ಒಳ್ಳೆಯ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಎಲ್ಲರೂ ಆಚರಣೆ ಎಲ್ಲ ಧರ್ಮದವರು ಆಚರಣೆ ಮಾಡ್ತಾರೆ ಅದು ಗಣೇಶೋತ್ಸವನ. ಅಲ್ಲಿಯೂ ಸಹಿತ ಚಾಕು ಇರಿತ, ಕೊಲೆ ಸುಲಿಗೆ ಮತ್ತು ಕಲ್ಲು ತೂರಾಟ ಮತ್ತು ಕೋಮು ಗಲಭೆ, ಬಹುಶಃ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಕರ್ನಾಟಕದಲ್ಲಿ ಕೋಮು ಗಲಭೆ ಜಾಸ್ತಿ ಆಗ್ತಾವೆ, ಹಿಂದೂ ಮುಸ್ಲಿಂ ದಂಗೆಗೆ ಜಾಸ್ತಿ ಆಗ್ತಾವೆ. ಇದು ಯಾವಾಗಲೂ ಪರಂಪರೆ ನೋಡ್ಕೊಂಡ್ಬಂದಿ ನಾವು. ಹೀಗಾಗಿ ಅದೇ ಇವತ್ತು ಪರಂಪರೆ ಮುಂದುವರಿತದೆ. ಇದು ಕಾರಣ ಅಂತಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ಇವತ್ತು ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು, ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು, ಆ ಧೈರ್ಯ ಯಾಕೆ ಬರಬೇಕು ಇಲ್ಲಿಯವ್ರಿಗೆ? ಪಾಕಿಸ್ತಾನಕ್ಕೆ ನಮ್ಗೇನು ಸಂಬಂಧ ರೀ? ಇಲ್ಲಿದ್ದವ್ರು ಇಲ್ಲಿ ದೇಶದಲ್ಲಿದ್ದಂಥವ್ರಿಗೆ ಪಾಕಿಸ್ತಾನಕ್ಕೆ ನಮ್ಗೇನು ಸಂಬಂಧ? ಆದರೆ ಆ ಧ್ವಜವನ್ನು ಭಾಳ ವೀರಾವೇಶದಿಂದ ಹಾರಿಸ್ಕೊಂಡು ಹೋಗ್ತಾರಂತಂದರೆ ಅದಕ್ಕೆ ಕಾರಣ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಪಾರ್ಟಿಯ ಒಂದು ನೀತಿ, ಅಲ್ಪಸಂಖ್ಯಾತರ ತುಷ್ಟೀಕರಣ. ಈಗ ಬೆಳಗಾವಿದಾಗ ಕಾಶ್ಮೀರದ ಇಲೆಕ್ಷನ್ ನಡೆದ್ರೆ ಪಾಕಿಸ್ತಾನದ ಒಬ್ಬ ಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಈ ಕಾಂಗ್ರೆಸ್ಸು ಮತ್ತು ಅಲ್ಲಿದೇನು ನ್ಯಾಷನಲ್ ಕಾನ್ಫರೆನ್ಸ್ ಇದೆಯಲ್ಲ ಅವ್ರದ್ದು ನಿಲುವು ಏನಿದೆಯಲ್ಲ, ಆರ್ಟಿಕಲ್ 370 ಅದನ್ನು ಬಿ ಜೆ ಪಿಯವರು ಏನು ರದ್ದು ಮಾಡಿದ್ರು, ಮೋದಿಯವರು ಅಮಿತ್ ಶಾ ಅವರು ಅದನ್ನು ರಿಸ್ಟೋರ್ ಮಾಡಬೇಕು, 370 ವಿಶೇಷ ಸ್ಥಾನಮಾನ ಅನ್ನುವಂಥದಕ್ಕೆ ಪಾಕಿಸ್ತಾನ ಅದು ಸಪೋರ್ಟ್ ಮಾಡ್ತದೆ. ಇದಕ್ಕೆ ಈ ಒಂದು ನಿಲುವಿಗೆ ಕಾಂಗ್ರೆಸ್ ಪಾರ್ಟಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ, ಅವ್ರು ನಮ್ಮ ಸಪೋರ್ಟ್ ಅಂತ ಪಾಕಿಸ್ತಾನದ ಮಂತ್ರಿ ಹೇಳ್ತಾರೆ. ಅಂದರೆ ಯಾವ ರೀತಿ ಇವತ್ತು ಇವತ್ತು ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಭಾರತ ದೇಶವನ್ನು ಟೀಕೆ ಮಾಡ್ತಾರೆ, ಭಾರತದ ಒಂದು ವ್ಯವಸ್ಥೆ ಬಗ್ಗೆ ಟೀಕೆ ಮಾಡ್ತಾರೆ, ಇಲ್ಲಿ RSS ಬಗ್ಗೆ ಟೀಕೆ ಮಾಡ್ತಾರೆ. ಇದು ಅರ್ಥ ಏನಾಗ್ತದೆ ಅಂದರೆ ಇವರಿಗೆಲ್ಲರಿಗೂ ಭಾರತದ ಒಂದು ಇಮೇಜ್ ಏನು ಬೆಳೆದದ, ಮೋದಿಯವರು ಲೀಡರ್ ಆದಮೇಲೆ, ಪ್ರಧಾನಮಂತ್ರಿ ಆದಮೇಲೆ 10 ವರ್ಷದಲ್ಲಿ ಇಡೀ ಜಗತ್ತಿನಲ್ಲಿ ಒಂದು ಏನೋ ಒಂದು ಇಮೇಜ್ ಬೆಳೆದದ, ಭಾರತಕ್ಕೆ ಒಂದು ಗೌರವ ಸಿಕ್ಕಿದೆ. ಆ ಗೌರವ ಸ್ಥಾನವನ್ನು ಡಿಮಾಲಿಷ್ ಮಾಡಲಿಕ್ಕೆ ಇವತ್ತು ರಾಹುಲ್ ಗಾಂಧಿ ಹೊಟ್ಟಿದ್ದಾರೆ, ತಮ್ಮ ವೈಯಕ್ತಿಕ ರಾಜಕಾರಣ ತಿರುಸೋ ಸಲುವಾಗಿ, ಆ TTMಯನ್ನು ತಿರುಸೋ ಸಲುವಾಗಿ ಇವತ್ತು ಮೋದಿಯವ್ರನ್ನ ಕ್ರಿಟಿಸೈಸ್ ಮಾಡೋದು, RSS ಕ್ರಿಟಿಸೈಸ್ ಮಾಡೋದು ಮತ್ತು ಭಾರತದ ಅಡ್ಮಿಷನ್ ಸರಿ ಇಲ್ಲ ಅಂತ ಹೇಳೋದು, ಇಲ್ಲೇ ಇಲ್ಲಿದ್ದಂಥ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅಂತ ಹೇಳೋದು, ಇದು ರೀತಿ ಅಪಪ್ರಚಾರ ಮಾಡೋದು. ಮೀಸಲಾತಿ ಬಗ್ಗೆನೂ ಮಾತಾಡ್ತಾರೆ, ಮೀಸಲಾತಿ ಹೋಗ್ಬೇಕನ್ನುವಂಥದ್ರ ಬಗ್ಗೆ ಮಾತಾಡ್ತಾರೆ ರಾಹುಲ್ ಗಾಂಧಿ. ಅಂದರೆ ದೇಶದ ಒಂದು ಇಮೇಜ್ ಹೊರಗೆ ಹೋದಂಥವರು ದೇಶದ ಇಮೇಜ್ ಬೆಳೆಸೋದು. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ವಿದೇಶ ಮಂತ್ರಿ ಇದ್ದಾಗ ಅವರು ರೀತಿ ಇನ್ಸ್ಟೆಬಿಲಿಟಿ ಇದೆ, ಅನ್ಸರ್ಟನಿಟಿ ಇದೆ, ಕಾಂಗ್ರೆಸ್ಸಲ್ಲಿ ಯಾರು ಲೀಡರು ಮತ್ತೊಂದು ಅಲ್ಲೇ ಗೊಂದಲ ಇದೆ, ಮತ್ತು ಕಾಂಗ್ರೆಸ್ಸಿನ MLAಗಳು ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಸ್ಪೆಷಲ್ ಪ್ಯಾಕೇಜ್ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣದ ಮೇಲೆ ಯಾವುದೇ ಕೆಲಸ ಕಾರ್ಯಗಳು ಇವತ್ತು ನಾವು ಎಲ್ಲ ಕಡೆ ಹೋಗ್ತೇನೆ, ನಾನು MPಯಾಗಿನೂ ಹೋಗಿದ್ದಿರಲಿಲ್ಲ, ಹಿಂದಿನ ಸರ್ಕಾರದಲ್ಲಿ ಏನು ಮಂಜೂರಾದ ಕೆಲಸ ಕಾರ್ಯಗಳೇ ನಡೆದ, ಹೊಸದು ಯಾವುದೂ ಮಂಜೂರಾಗಿಲ್ಲ, ಹೊಸ ಯಾವುದೂ ರಸ್ತೆ ಆಗ್ತಾ ಇಲ್ಲ.